गुड मॉर्निंग एवरी वन. नाउ मीन्स इन मॉर्निंग सर। गुड मॉर्निंग. सो इन टुडे सेशन वी विल बी सीइंग अबाउट ई बैंकिंग, दैट इज इलेक्ट्रॉनिक बैंकिंग. ओके, गोतिरबहुदु इलेक्ट्रॉनिक बैंकिंग मीन्स नाउ डेज वे वी कैन मेक पेमेंट थ्रू वेरियस टेक्नोलॉजीज. पे मिली ओके, इफ यू वॉन्ट टू मेक एनी पेमेंट बिल्स पे मावा Nowadays we are using e-banking. Okay, means in India when this e-banking came into force. Okay, in India in 1997. Okay, in 1997 e-bank have been introduced. It has been introduced by ICICI Bank. Ellarigu gothirabodu ICICI Bank means Industrial Credit Investment Corporation of India. Okay. This is the first bank in India in 1997 which offered internet banking service. Okay, ಎಲ್ಲರಿಗೂ ಗೊತ್ತಿರ್ಬೋದು ಇ ಬ್ಯಾಂಕಿಂಗ್ ಅಂದ್ರೆ. ನೋ ಡೇಸ್ ವಿ ಆರ್ ಮೂವಿಂಗ್ ಟು ಅರ್ಲಿಯರ್. ಮೊದಲೇನಿತ್ತು, ವಿ ಯೂಸ್ ಟು ಗೋ ಟು ದ ಬ್ಯಾಂಕ್. ಸಪೋಸ್ ಇಫ್ ಯು ವಾಂಟ್ ಟು ಡಿಪಾಸಿಟ್ ಎನಿ ಮನಿ, ವಿ ಯೂಸ್ ಟು ಗೋ ಟು ದ ಬ್ಯಾಂಕ್. ಬ್ಯಾಂಕ್ ಅಲ್ಲಿ ಹೋಗಿ ಅಲ್ಲಿ ಪಾಳಿ ಹಚ್ಚಿ ವಿ ಯೂಸ್ ಟು ಮೇಕ್ ದ ಡಿಪಾಸಿಟ್ ಆರ್ ಯು ವಾಂಟ್ ಟು ವಿತ್ಡ್ರಾ. Nowadays, with the help of in e-banking facilities, where we can deposit the money, we can make the bills. The most advantages of e-banking we can say means the most advantages of e-banking means we can say paperwork reduce agta. Okay, paperwork reduce agta. Filling the forms. That will reduce cost, time reduce ಆಗ್ಬೋದು. ಓಕೆ, ಅರ್ಲಿಯಲ್ಲಿ ಹೋಗೆಲ್ಲ ಫಾರ್ಮ್ ತೊಗೋಬೇಕು, ಬರೀಬೇಕು, ಟೈಮ್ ಜಾಸ್ತಿ ಆಗ್ತಿತ್ತು. ನಾವ್ ಡೇಸ್ ಪೇಪರ್ ವರ್ಕ್ ಹ್ಯಾಸ್ ಬಿನ್ ರೆಡ್ಯೂಸ್, ಅದು ರೆಡ್ಯೂಸ್ ಆಗ್ಬೋದು ಥ್ರೂ ವೆಬ್ಸೈಟ್ಸ್. ಓಕೆ, ಥ್ರೂ ಇಂಟರ್ನೆಟ್ ಬ್ಯಾಂಕಿಂಗ್ ವೆಬ್ಸೈಟ್ಸ್. ಸಾರಿ, ಥ್ರೂ ವೆಬ್ಸೈಟ್ಸ್ ಏನಾಗ್ಬೋದು, ಬ್ಯಾಂಕ್ಸ್ ರೆವಿನ್ಯೂ ಅರ್ನ್ ಮಾಡ್ಬೋದು ಥ್ರೂ ಪ್ರಮೋಷನಲ್ ಆಕ್ಟಿವಿಟೀಸ್. ಓಕೆ, ಅರ್ಲಿಯರ್ ಏನಿತ್ತು, ಟೈಮಿಂಗ್ ಇತ್ತು 9 to 5 ಇತ್ತು ಜಾಬ್, ಸಾರಿ ವರ್ಕಿಂಗ್ ಅವರ್ಸ್. ಮೊದಲು ನೋಡ್ರಿ, ವೇಟ್ ಅಂದ್ರೆ ಸಿ ಅರ್ಲಿಯರ್ ಇನ್ ವಾಟ್ ಯೂಸ್ ಟು ಹ್ಯಾಪನ್, ಇಫ್ ಯು ಡಿಪಾಸಿಟ್ ಎನಿ ಮನಿ ಯೂಸ್ ಟು ಡಿಪಾಸಿಟ್ ಬೈ ಫಿಲ್ಲಿಂಗ್ ಫಾರ್ಮ್ಸ್. ಈಗ ಏನಾಗ್ಲಿಕ್ಕೆ ಅಥವಾ ಡಿಪಾಸಿಟಿಂಗ್ ಮಷಿನ್ಸ್ ಬಂದವ್ರಿ. ಓಕೆ, ಎವ್ರಿ ಬ್ಯಾಂಕ್ಸ್ ಹ್ಯಾವ್ ದೇರ್ ಓನ್ ಡಿಪಾಸಿಟಿಂಗ್ ಮಷಿನ್ಸ್. ಲೈಕ್ ಎಸ್ ಬಿ ಐ ಕಡೆ ಇಟ್ ಹ್ಯಾಸ್ ಇನ್ ಓಟ್ಸ್ ಓನ್ ಡಿಪಾಸಿಟಿಂಗ್ ಮಷಿನ್ಸ್ ಅದ. ಓಕೆ, ಐ ಸಿ ಐ ಸಿ ಐ ಬ್ಯಾಂಕ್, ಎಕ್ಸಿಸ್ ಬ್ಯಾಂಕ್ ಅವ್ರದ್ದು ಅದ. ಮತ್ ಇಫ್ ಯು ವಾಂಟ್ ಟು ಮೇಕ್ ಎನಿ ಪಾಸ್ಬುಕ್ ಎಂಟ್ರೀಸ್, ಅಲ್ಲಿ ಬ್ಯಾಂಕ್ ಒಳಗೆ ಹೋಗಿ ಮಾಡಬೇಕಿತ್ತು. ದ್ಯಾಟ್ ಫಾರ್ ದ್ಯಾಟ್ ಪರ್ಪಸ್ ಆಲ್ಸೋ ವಿ ಹ್ಯಾವ್ ಲೈಕ್ ಪಾಸ್ಬುಕ್ ಎಂಟ್ರಿ ಮಷಿನ್ಸ್ ಬಂದವ್ರಿ. ಓಕೆ, ವೇರ್ ವಿ ಶುಡ್ ಓಪನ್ ಅವರ್ ಪಾಸ್ಬುಕ್, ಅಲ್ಲಿ ಪ್ರಿಂಟ್ ಆಟೋಮೆಟಿಕ್ ಆಗ್ತವೆ. Nowadays we have ATM machines also, 24/7 opens it up. ATM machines mat depositing machines nu bandu aithu. Okay, depositing machines where we can deposit this ATMs, depositing machines bandu, printing passbooks bandu in e banking which will open 24/7 opens it up. We can go and we can withdraw nu madabodu, deposit nu madabodu. Okay, these are the various era has been changed. From banking to it has become now electronic banking. ಅದರ ಜೊತೆ ಪೇಪರ್ ವರ್ಕ್ ರೆಡ್ಯೂಸ್ ಆಗ್ಲಿಕ್ಕತ್ತಾವ, ಟೈಮ್ ರೆಡ್ಯೂಸ್ ಆಗ್ಲಿಕ್ಕತ್ತಾವ. ಓಕೆ, ಕಾಸ್ಟ್ ನ್ಯೂಸ್ ಲೆಸ್ ಆಗ್ಲಿಕ್ಕತ್ತಾವ. ಓಕೆ, ಅಂಡರ್ಸ್ಟ್ ಅಬೌಟ್ ದಿಸ್ ಇ ಬ್ಯಾಂಕಿಂಗ್ ಆಗ್ಲಿಕ್ಕತ್ತಾವ, ಚೇಂಜಸ್ ಆಗ್ಲಿಕ್ಕತ್ತಾವ. ಓಕೆ, ಸೊ ಒನ್ ಬೈ ಒನ್ ವಿ ವಿಲ್ ಸ್ಟಡಿ ವಾಟ್ ಈಸ್ ಇ ಇಲೆಕ್ಟ್ರಾನಿಕ್ ಬ್ಯಾಂಕಿಂಗ್. ಓಕೆ, ಇದು ಫಸ್ಟ್ ಯಾರ್ ಇಂಟ್ರಡ್ಯೂಸ್, ಎಲ್ಲ ಇಂಟ್ರಡ್ಯೂಸ್ ಆಗಿತ್ತು, ಹಿಸ್ಟ್ರಿ ಏನಿತ್ತು, ವಿ ವಿಲ್ ಬಿ ಸ್ಟಡಿ ಇನ್ ಡೀಟೇಲ್. ಓಕೆ, ಸಿ ಏನನ್ಬೋದು, ಇ ಬ್ಯಾಂಕಿಂಗ್ ಆರ್ ಇಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಈಸ್ ಆನ್ ಮೇಜರ್ ಇನೋವೇಷನ್ ಇನ್ ದ ಫೀಲ್ಡ್ ಆಫ್ ಬ್ಯಾಂಕಿಂಗ್. ಏನಾಗ ಇ ಬ್ಯಾಂಕಿಂಗ್ ಮತ್ತು ಇಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸಮ್ ಇನೋವೇಟಿವ್ ಆಗ್ಯಾವ. ಇನೋವೇಷನ್ಸ್ ಅಂದ್ರೆ ನೀವು ಇನೋವೇಟಿವ್ ಥಿಂಗ್ಸ್ ಬಂದೋ ಇನ್ ಫೀಲ್ಡ್ ಆಫ್ ಬ್ಯಾಂಕಿಂಗ್ ಸೆಕ್ಟರ್. ಓಕೆ, ಎ ಟಿ ಎಂ ಮಷೀನ್ಸ್ ಬಂದೋ, ವೇರ್ ವಿ ಕ್ಯಾನ್ ಪುಟ್ ಅವರ್ ಎ ಟಿ ಎಂ ಕಾರ್ಡ್ಸ್, ಎಂಟರ್ ಪಿನ್ ಮಾಡೋದು, ಆಟೋಮೆಟಿಕ್ ಮಷೀನ್ಸ್ ಬರ್ತಾವ. ಓಕೆ, ಚೇಂಜಸ್ ಬಂದೋ, ಡಿಪಾಸಿಟಿಂಗ್ ಮಷೀನ್ಸ್ ಬಂದೋ. ಓಕೆ, ಥ್ರೂ ಇನ್ ಹ್ಯಾಂಡ್ ಆಫ್ ಮೊಬೈಲ್ ಫೋನ್ಸ್ ವೇನೋ ಪೇಮೆಂಟ್ ಮಾಡ್ಬೋದು, ಡಿಪಾಸಿಟ್ ಮಾಡ್ಬೋದು. ಸಪೋಸ್ ಯಾರಿಗಂದ್ರೆ
ಫಂಡ್ ಟ್ರಾನ್ಸ್ಫರ್ ಮಾಡಬಹುದು ಅದು ಮಾಡಬಹುದು ನೌ ವಿ ಹ್ಯಾವ್ ಅ ಗೂಗಲ್ ಪೇ ಗೂಗಲ್ ಪೇ ಅಂದ್ರೂ ಮಾಡಬಹುದು ಪೇಟಿಎಂ ಅದು ಚೇಂಜಸ್ ಬಂದವ ಬ್ಯಾಂಕಿಂಗ್ ಸೆಕ್ಟರ್ ಐ ಥಿಂಕ್ ಎವ್ರಿವನ್ ಪೇಟಿಎಂ ಯಾವಾಗ ಜಾಸ್ತಿ ಗ್ರೋ ಆಯ್ತು ಅಟ್ ದ ಟೈಮ್ ಆಫ್ ಡಿಮಾನಿಟೈಸೇಷನ್ ಓಕೆ 500,000 ನೋಟ್ಸ್ ಬಂದಾಗಿತ್ತು ಅವಾಗ ಪೇಟಿಎಂ ಹ್ಯೂಜ್ ಡಿಮ್ಯಾಂಡ್ ಒಳಗಿತ್ತು ಓಕೆ ಎಲ್ಲರೂ ಪೀಪಲ್ ಯೂಸ್ ಟು ಗೋ ಟು ದ ಬ್ಯಾಂಕ್ ಲೈ ಅವಾಗ ಬೂಮ್ ಬಂತು ಸಮ್ ಚೇಂಜಸ್ ಬಂತು ಏನಾಯ್ತು ಸಮ್ ಇನ್ನೋವೇಷನ್ಸ್ ಬರ್ಲಿಕ್ಕೆ ಮಷೀನ್ಸ್ ಬಂದ 24/7 ಓಪನ್ ಆಗ್ಲಿಕ್ಕೆ ಎ ಟಿ ಎಮ್ ಏನಾಯ್ತು 24/7 ಅದ ಮತ್ತು ಅಲ್ಲಿ ಪ್ರಿಂಟಿಂಗ್ ಮಷೀನ್ ಪಾಸ್ಬುಕ್ ಮಷೀನ್ಸ್ ಬರ್ಲಿಕ್ಕೆ ಎಲ್ಲ ಚೇಂಜಸ್ ಆಗ್ಲಿಕ್ಕೆ ಇಫ್ ವಿ ಕ್ಯಾನ್ ಸಿ ಇನ್ ಕಮಿಂಗ್ ಮೋರ್ 10 ಇಯರ್ಸ್ ಬ್ಯಾಂಕಿಂಗ್ ಕ್ಲೋಸ್ ಆಗ್ಬೋದು ಬಿಕಾಸ್ ಇಲೆಕ್ಟ್ರಾನಿಕ್ ಇ ಬ್ಯಾಂಕಿಂಗ್ ಬರ್ಲಿಕ್ಕೆ ಓಕೆ ಮೇ ಬಿ ಅಷ್ಟು ಪಕ್ಕ ಅದು ಪಕ್ಕ ಇರಲ್ಲ ಸಮ್ ಪೀಪಲ್ ವಿಲ್ ನಾಟ್ ಗೋ ಟು ದ ಬ್ಯಾಂಕ್ ಇನ್ಸ್ಟೆಡ್ ಆಫ್ ಮೊಬೈಲ್ ಒಳಗೆ ಮಾಡಬಹುದು ಓಕೆ ಹಂಗೆ ಆಗ್ಬೋದು ಇನ್ ಫ್ಯೂಚರ್ ಫ್ಯೂಚರ್ ಏನು ಹೇಳಕ್ ಬರಲ್ಲ ಏನಾರ ಚೇಂಜಸ್ ಆಗಬಹುದು ಓಕೆ ಆ್ಯಂಡ್ ಅರ್ಲಿಯರ್ ಬ್ಯಾಂಕಿಂಗ್ ವಾಸ್ ಕಂಡಕ್ಟೆಡ್ ಇನ್ ವೆರಿ ಟ್ರೆಡಿಷ್ನಲ್ ಮ್ಯಾನರ್ ಓಕೆ ಮದರ್ ಇಂತು ಬ್ಯಾಂಕಿಂಗ್ ಹೆಂಗೆ ಕಂಡಕ್ಟ್ ಮಾಡಿದ್ರು ಟ್ರೆಡಿಷ್ನಲ್ ಮ್ಯಾನರ್ ಒಳಗೆ ಕಂಡಕ್ಟ್ ಮಾಡ್ತಿದ್ರು ದೇರ್ ವಾಸ್ ನೋ ಸಚ್ ಇನ್ನೋವೇಷನ್ಸ್ ಇನ್ನೋವೇಷನ್ಸ್ ಇದ್ರಿಲ್ಲ ಟೈಮ್ ಭಾಳ ತೆಗೆದಿತ್ತು ಇನ್ನು ಸಿ ಅರ್ಲಿಯರ್ ಏನಾಗಿತ್ತು ಇಫ್ ಯು ವಾಂಟ್ ಟು ಡಿಪಾಸಿಟ್ ಕಲೆಕ್ಟ್ ದ ಮನಿ ಯಾರಂದ್ರೆ ಮನಿ ಸೆಂಡ್ ಮಾಡಲ್ಲ ಅದು ಕಲೆಕ್ಟ್ ಮಾಡ್ದಂದ್ರೆ ಫಸ್ಟ್ ಅವರು ಫಾರ್ಮ್ ತುಂಬಬೇಕು ಆಮೇಲೆ ಬಿಲ್ ಕೊಡ್ತಾರೆ ಬಿಲ್ ಆಗ್ಬೋದು ನಂಬರ್ ಕೊಡ್ತಾರೆ ಅದು ಅವ್ರು ಕರಿಬೇಕು 2, 4, 6, 4, 6 ಕರಿಬೇಕು ಮತ್ತು ನಾವು ಹೋಗ್ಬೇಕು ಅಷ್ಟು ಹಂಗಿತ್ತು ಮತ್ತೆ ಟ್ರೆಡಿಷನಲ್ ಹಂಗಿತ್ತು ಅವಾಗಿಂದು ನೋ ಸಚ್ ಇನ್ನೋವೇಷನ್ಸ್ ಇದ್ದಿಲ್ಲ ನ್ಯೂ ಟೆಕ್ನಿಕ್ಸ್ ಏನು ಬಂದಿದ್ದಿಲ್ಲ ಓಕೆ ಇನ್ಫಾರ್ಮೇಷನ್ ರೆವಲ್ಯೂಷನ್ ಲೆಡ್ ಟು ದ ಎವಲ್ಯೂಷನ್ ಆಫ್ ಇಂಟರ್ನೆಟ್ ವಿಚ್ ಲೀಡ್ ಟು ಇ ಕಾಮರ್ಸ್ ಬೈ ಎವಲ್ಯೂಷನ್ ಆಫ್ ಇ ಬ್ಯಾಂಕಿಂಗ್ ಚೇಂಜಸ್ ಬಂತು ಡೇ ಬೈ ಡೇ ಸಮ್ ನ್ಯೂ ಇನ್ನೋ ಥಿಂಗ್ಸ್ ಹ್ಯಾವ್ ಬಿನ್ ಇಂಟ್ರಡ್ಯೂಸ್ ಇನ್ ದ ಇ ಬ್ಯಾಂಕಿಂಗ್ ಮೀನ್ಸ್ ಎಲೆಕ್ಟ್ರಾನಿಕ್ ಒಳಗೆ ಸಮ್ ನ್ಯೂ ಟೆಕ್ನಾಲಜಿ ಬಂದ ಚೇಂಜಸ್ ಬಂದ ಓಕೆ Next, we have, okay, e-banking history, okay, electronic banking history was yavag introduced adu in the 80s adu, that is 1980s, okay, e-banking history, electronic banking history, yavag introduced adu in the 1980, in the world I am telling, okay, in world 1980 bantu, ಬಟ್ ಇನ್ ಇಂಡಿಯಾ ಯಾವಾಗ ಬಂತು 1997 ಒಳಗೆ ಇಂಟ್ರಡ್ಯೂಸ್ ಆಯಿತು ಓಕೆ ಸಿ ವೆನ್ ಎವರ್ ವಿ ಮೇಕ್ ಸಮ್ ನ್ಯೂ ನ್ಯೂ ಇನ್ನೋವೇಷನ್ಸ್ ತೊಗೊಂಡು ಬರ್ಲಿಕ್ಕೆ ಸಮ್ ಪೀಪಲ್ಸ್ ಬ್ಯಾಂಕಿಂಗ್ ಒಳಗೆ ಏನಿರ್ತಾವ ಅಷ್ಟು ಅವ್ರು ರೂಢಿ ಇರಂಗಿಲ್ಲ ಟು ಎಕ್ಸೆಪ್ಟ್ ದ ನ್ಯೂ ಟೆಕ್ನಾಲಜಿ ಅಷ್ಟು ಅವ್ರಿಗೆ ರೂಢಿ ಇರಂಗಿಲ್ಲ ಅವ್ರಿಗೆ ಏನು ಮಾಡಬೇಕು ಸಮ್ ಟ್ರೈನಿಂಗ್ ಕೊಡಬೇಕು ಟ್ರೈನಿಂಗ್ ಕೊಡಬೇಕು ಸಮ್ ಹೆಂಗೆ ಟ್ರೈನಿಂಗ್ ಅದಾವ 2 ಮಂತ್ಸ್ ಆರ್ 3 ಮಂತ್ಸ್ ಟ್ರೈನಿಂಗ್ ಕೊಡಬೇಕು ಯೂಶಲಿ ಏನಾಗ್ತಾವ ವಿ ಕ್ಯಾನ್ ಸೀನ್ ಪಬ್ಲಿಕ್ ಬ್ಯಾಂಕ್ಸ್ ಓಲ್ಡ್ ಪೀಪಲ್ಸ್ ಇರ್ತಾರೆ ಅವ್ರಿಗೆ ಅಷ್ಟು ಇನ್ನೋವೇಷನ್ ಬಗ್ಗೆ ಅಷ್ಟು ನಾಲೆಜ್ ಇರಂಗಿಲ್ಲ ಫಾರ್ ದ್ಯಾಟ್ ಪರ್ಪಸ್ ದ ಮೇನ್ ಡಿಸ್ಅಡ್ವಾಂಟೇಜಸ್ ಆಫ್ ಇ ಬ್ಯಾಂಕಿಂಗ್ ವಿ ಕ್ಯಾನ್ ಸೇ ದ್ಯಾಟ್ ಟ್ರೈನಿಂಗ್ ಕೊಡಬೇಕು ಓಕೆ ಹ್ಯೂಜ್ ಕಾಸ್ಟ್ ಇರ್ಬೋದು ಅದು ಮಾಡ್ಬೋದು ಸಮ್ ಡಿಸ್ಅಡ್ವಾಂಟೇಜಸ್ ಹೇಳ್ಬೋದು ಓಕೆ ಫಸ್ಟ್ ಟ್ರೈನಿಂಗ್ ಕೊಡಬೇಕು ವಿದೌಟ್ ಟ್ರೈನಿಂಗ್ ಅ ಪರ್ಸನ್ ಕೆ ನಾಟ್ ವರ್ಕ್ ಓಕೆ ದ ಟರ್ಮ್ ಆನ್ಲೈನ್ ಬಿಕಮ್ ಪಾಪ್ಯುಲರ್ ಇನ್ ದ ಲೇಟ್ 80s ಓಕೆ ದ ಆನ್ಲೈನ್ ಮಾರ್ಕೆಟಿಂಗ್ ಯಾವಾಗ ಪಾಪ್ಯುಲರ್ ಅದು ಇನ್ ದ 80s and refer to the use of terminal keyboard TVs and both monitors to use to access the banking system using a phone line adu bantu mane na ton standard federal credit union was the first who offer online internet banking services to all its members in 1994 mane union itto andre bank anbodu that is Stanford ಫೆಡರಲ್ ಕ್ರೆಡಿಟ್ ಯೂನಿಯನ್ ಇತ್ತು ಮೀನ್ಸ್ ಅವ್ರಿಗೆ ಮಾಡಿದ್ರು ಫಸ್ಟ್ ಆಫರ್ ಆನ್ಲೈನ್ ಬ್ಯಾಂಕಿಂಗ್ ಟು ಆಲ್ ಇಟ್ಸ್ ಮೆಂಬರ್ಸ್ ಅನ್ಬೋದು ಎಂಪ್ಲಾಯೀಸ್ ಅನ್ಬೋದು ಓಕೆ ಲೇಟರ್ ಸ್ನ್ಯಾಪ್ಡ್ ಅಪ್ ಬೈ ಅದರ್ ಬ್ಯಾಂಕ್ಸ್ ಲೈಕ್ ವೆಲ್ ಫ್ಯಾರ್ಗೋ ಚೇಸ್ ಮ್ಯಾಂಥಮ್ ಆ್ಯಂಡ್ ಸೆಕ್ಯೂರಿಟಿ ಫಸ್ಟ್ ಬ್ಯಾಂಕ್ ಆಮೇಲೆ ಇವರು ಏನು ಮಾಡಿದ್ರು ಇಂಪ್ಲಿಮೆಂಟಿಂಗ್ ದ ಆನ್ಲೈನ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ರು ಯಾವಾಗ ಪಾಪ್ಯುಲರ್ ಅದು 80s ಒಳಗಾದ್ರು 80s ಒಳಗಾದ್ರು ಅಷ್ಟು ಪಾಪ್ಯುಲರ್ ಇದ್ದಿದ್ದಿಲ್ಲ ಓಕೆ ಪೀಪಲ್ ಯೂಸ್ ಟು ಫಿಯರ್ ಹೆಂಗಪ್ಪ ಮೊಬೈಲ್ ಒಳಗೆ ಆದಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಹೆಂಗೆ ಎಕ್ಸ್ಚೇಂಜ್ ಆಗ್ಬೋದು ಮನಿ ಓಕೆ ಅಲ್ಲಿ ಪೀಪಲ್ ಫಿಯರ್ ಆಗ್ತಿತ್ತು ನಾವು ಪೀಪಲ್ ವಿಲ್ ಫಿಯರ್ ಬಿಕಾಸ್ ಆಫ್ ಜಾಸ್ತಿ ಫ್ರಾಡ್ ಆಗ್ಲಿಕ್ಕೆ ಓಕೆ ಸೈಬರ್ ಕ್ರೈಮ್ ಒಂದು ಫ್ರಾಡ್ ಆಗ್ಲಿಕ್ಕೆ ಪೀಪಲ್ ಆಲ್ ಪೀಪಲ್ ಆರ್ ನಾಟ್
ಇನ್ವಾಲ್ವ್ ಇನ್ ಆನ್ಲೈನ್ ಬ್ಯಾಂಕಿಂಗ್ ಸಮ್ ಪೀಪಲ್ ಏನ್ ಮಾಡ್ತಾರೆ ಬ್ಯಾಂಕಿಂಗ್ ಹೋಗಿ ಜಮಾ ಮಾಡ್ತಾರೆ ಬಿಕಾಸ್ ಫಿಯರ್ ಆಗ್ತಾವ ಅಕಸ್ಮಾತ್ ರೊಕ್ಕ ಹೋದ್ರೆ ಏನಾಗ್ಬೋದು ಓಕೆ ಪೀಪಲ್ ವಿಲ್ ಫಿಯರ್ ಸ್ಟ್ಯಾನ್ಫೋರ್ಡ್ ಏನ್ ಮಾಡಿದ ಈ ಇಂಟರ್ನೆಟ್ ಬ್ಯಾಂಕಿಂಗ್ ಸರ್ವಿಸಸ್ ಆಲ್ ಮಾಡಿದ ನೆಕ್ಸ್ಟ್ ಲೇಟರ್ ಸ್ನ್ಯಾಪ್ ಇತ್ತು ಅದರ್ ಬ್ಯಾಂಕ್ಸ್ ಲೈಕ್ ದೀಸ್ ಆರ್ ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ ಲೈಕ್ ವೆಲ್ ಫ್ಯಾಂಗೋ ಚಾನ್ಸ್ ಮ್ಯಾಂಥನ್ ಇವರೇ ಮಾಡಿದ್ರು ಇಂಪ್ಲಿಮೆಂಟೆಡ್ ಆಫ್ ಇ ಬ್ಯಾಂಕಿಂಗ್ ದಿಸ್ ವಾಸ್ ಅ ಹಿಸ್ಟ್ರಿ ಓಕೆ ನೆಕ್ಸ್ಟ್ ಅನದರ್ ವಿ ಹ್ಯಾವ್ ಕ್ಯಾನ್ ಸಿ ವಾಟ್ ಈಸ್ ಇ ಬ್ಯಾಂಕ್ ಅನ್ಬೋದು ಓಕೆ ಟ್ರೆಡಿಷನಲ್ ಮತ್ತು ನಾವು ನೋಡೋಣ ಟ್ರೆಡಿಷನಲ್ ಇತ್ತು ವಾಟ್ ಈಸ್ ಇ ಬ್ಯಾಂಕ್ ಟ್ರೆಡಿಷನಲ್ ಬ್ಯಾಂಕಿಂಗ್ ಬಿಸ್ನೆಸ್ ಅಸ್ಯೂಮ್ಸ್ ಓಕೆ ಕಸ್ಟಮರ್ ಡೆಸ್ಕ್ ಇತ್ತು ಆಫೀಸ್ ಅವರ್ಸ್ ಇತ್ತು ಫ್ರಮ್ 8 to 7 ಅನ್ಬೋದು ಓಕೆ ಮದರ್ ಟೈಮ್ ಲೈಕ್ ನಾವು ಇಟ್ ಈಸ್ ಲೈಕ್ 10 to 4:30 ತನಕ ಲಾಸ್ಟ್ ಐತಿ ಅವ್ರು ಏನು ಮಾಡ್ತಾರೆ 5 ತನಕ ವರ್ಕ್ ಮಾಡ್ತಾರೆ ಬಟ್ ಫಾರ್ ಕಸ್ಟಮರ್ಸ್ ಐ ಥಿಂಕ್ ದ ಬ್ಯಾಂಕ್ ವಿಲ್ ಕ್ಲೋಸ್ ಅಪ್ ಟು 4:30 ಕ್ಲೋಸ್ ಆಗ್ಬೋದು ಮೊದಲು ಟ್ರೆಡಿಷನಲ್ ಬ್ಯಾಂಕ್ ಹಂಗಿತ್ತು ಕಸ್ಟಮರ್ ಡೆಸ್ಕ್ ಇತ್ತು ಓಕೆ ಒಂದೊಂದು ಕಡೆ ಕುಂದಿರ್ತಿತ್ತು ಹಿಂಗೆ ಹೋಗ್ಬೇಕು ಮತ್ತು ಕಸ್ಟಮರ್ ಅವಾಗ ಏನು ಪ್ರಾಬ್ಲಮ್ ಇತ್ತು ಅವ್ರ ಜಾಬ್ ಇತ್ತು ಫ್ಯಾಮಿಲೀಸ್ ಇತ್ತು ಆಕ್ಟಿವಿಟೀಸ್ ಇತ್ತು ಅವ್ರ ಅದರ್ ಜಾಬ್ ಇತ್ತು ದೇ ಕೆನಾಟ್ ಗೋ ಟು ದ ಬ್ಯಾಂಕ್ ಓಕೆ ಟ್ರೆಡಿಷನಲ್ ಪ್ರಾಬ್ಲಮ್ ಮತ್ತು ಕಸ್ಟಮರ್ ಪ್ರಾಬ್ಲಮ್ ಇತ್ತು ಮೊದಲು ಈ ಬ್ಯಾಂಕಿಂಗ್ ಫಸ್ಟ್ ಆಫೀಸ್ ಅವರ್ಸ್ ಮಾರ್ನಿಂಗ್ ಇತ್ತು 8 to 7 ಆರ್ ವಿ ಕ್ಯಾನ್ ಸೇ 9 to 7 ಇತ್ತು ಕಸ್ಟಮರ್ಸ್ ಪ್ರಾಬ್ಲಮ್ ಇತ್ತು ಜಾಬ್ ಇತ್ತು ಫ್ಯಾಮಿಲಿ ಇತ್ತು ಅದರ್ ಆಕ್ಟಿವಿಟೀಸ್ ಇತ್ತು ಫಾರ್ ದಿಸ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಇ ಬ್ಯಾಂಕಿಂಗ್ ಹ್ಯಾವ್ ಬಿನ್ ಇಂಟ್ರೊಡ್ಯೂಸ್ ಪೀಪಲ್ ಕ್ಯಾನ್ ಎನಿ ವೇ ಕ್ಯಾನ್ ಡಿಪಾಸಿಟ್ ವಿಡ್ರಾಲ್ ದ ಮನಿ ಎನಿ ಟೈಮ್ ಒಳಗೆ ವಿಡ್ರಾಲ್ ಮಾಡ್ಬೋದು ಅರ್ಲಿಯರ್ ಇಷ್ಟು ಪ್ರಾಬ್ಲಮ್ಸ್ ಇತ್ತು ಕಸ್ಟಮರ್ ಡೆಸ್ಕ್ ಇತ್ತು ಆಫೀಸ್ ಅವರ್ ಜಾಸ್ತಿ ಇತ್ತು ಇಫ್ ಆಫೀಸ್ ಅವರ್ಸ್ ಇದ್ದಂದ್ರೆ ಕಸ್ಟಮರ್ ಕಡೆ ಹ್ಯೂಜ್ ಅವ್ರ ಜಾಬ್ ಇತ್ತು ದೇ ಕೆನಾಟ್ ಸಂಡೇ ಹೋದಂದ್ರೆ ಸಂಡೇ ಕ್ಲೋಸ್ ಇತ್ತು ಓಕೆ ಫ್ಯಾಮಿಲಿ ಅಂಡ್ ಅದರ್ ಆಕ್ಟಿವಿಟೀಸ್ ಇತ್ತು ದಿಸ್ ವಾಸ್ ಆಲ್ ಸಮ್ ಪ್ರಾಬ್ಲಮ್ ಯೂಸ್ ಟು ಫೇಸ್ ಓಕೆ ಇನ್ ಇ ಬ್ಯಾಂಕಿಂಗ್ ಅನದರ್ ವಿ ಹ್ಯಾವ್ ಲೈಕ್ ಓಕೆ ಅನದರ್ ವಿ ಹ್ಯಾವ್ ಇ ಬ್ಯಾಂಕಿಂಗ್ ಆರ್ ವಿ ಕ್ಯಾನ್ ಸೇ ಇಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಓಕೆ ವಿ ಕ್ಯಾನ್ ಸೇ ಈಸ್ ಅ ಮೇಜರ್ ಇನೋವೇಷನ್ ಓಕೆ ಇ ಬ್ಯಾಂಕಿಂಗ್ ಆರ್ ಇಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಏನಂತ ಗೊತ್ತೋ ಇನೋವೇಷನ್ ಮೀನ್ಸ್ ಇನೋವೇಷನ್ ಅಂದ್ರೆ ಇನೋವೇಟಿವ್ ಥಿಂಗ್ಸ್ ಬರ್ಲಿ ಗೊತ್ತೋ ಇನ್ ದ ಫೀಲ್ಡ್ ಆಫ್ ಬ್ಯಾಂಕಿಂಗ್ ಇನೋವೇಟಿವ್ ಫೀಲ್ಡ್ ನೀನು ಮೆತ್ ನೀನು ಇನೋವೇಟಿವ್ ಟೆಕ್ನಾಲಜಿ ಬರ್ಲಿ ಗೊತ್ತೋ ಇನ್ ದ ಫೀಲ್ಡ್ ಆಫ್ ಬ್ಯಾಂಕಿಂಗ್ ಓಕೆ ಇನ್ಫಾರ್ಮೇಶನ್ ಲೆಡ್ ಟು ಎವಲ್ಯೂಷನ್ ಆಫ್ ಇಂಟರ್ನೆಟ್ ವಿತ್ ದ ಹೆಲ್ಪ್ ಆಫ್ ಇಂಟರ್ನೆಟ್ ವಿ ಹ್ಯಾವ್ ಎವಲ್ಯೂಷನ್ ಆಗ್ಲಿ ಗೊತ್ತೋ ಚೇಂಜಸ್ ಆಗ್ಲಿ ಗೊತ್ತೋ ವಿತ್ ದ ಹೆಲ್ಪ್ ಆಫ್ ಇಂಟರ್ನೆಟ್ Okay, nowadays internet is a most important factor for everyone. If there is no internet means ellaru uchagta okay for example not most important factor we can say okay another we have like a meaning okay one more meaning of electronic banking means in electronic banking a facilities itto under which customer in martha can perform basic transactions through electronically or throughout the world madabodu okay nowadays see electronic banking under which under customers can perform various transactions perform madabodu through electronically throughout the world nu agbodu mother suppose na helide suppose a parents were used to in abroad ಅವಾಗ ಅಷ್ಟು ಟೆಕ್ನಾಲಜಿ ಇದ್ದಿದ್ದಿಲ್ಲ ಇಫ್ ದೇ ವಾಂಟ್ ಟು ಸೆಂಡ್ ಮನಿ ಟು ದೇರ್ ಫ್ಯಾಮಿಲಿ ಮೆಂಬರ್ಸ್ ವೈಫ್ಸ್ ಇರಬೇಕು ಅವ್ರ ಪೇರೆಂಟ್ಸ್ ಇರಬೇಕು ಇಫ್ ದೇ ವಾಂಟ್ ಟು ಸೆಂಡ್ ಮೀನ್ಸ್ ಮೊದಲು ಚೆಕ್ ಒಳಗೆ ಸೆಂಡ್ ಮಾಡ್ತಿದ್ರು ಓಕೆ ಬೈ ದ ಚೆಕ್ ಬೆಸ್ಟ್ ಎಕ್ಸಾಂಪಲ್ ಮೈ ಫಾದರ್ ಆಲ್ಸೋ ಯೂಸ್ ಟು ವರ್ಕ್ ಇನ್ ಅಬ್ರಾಡ್ ಅವ್ರೇನು ಮಾಡ್ತಿದ್ರು ಟು ಸೆಂಡ್ ಅವ್ರ ಪೇಮೆಂಟ್ ಸೆಂಡ್ ಮಾಡ್ತಿದ್ರು ಟು ಚೆಕ್ ಸೆಂಡ್ ಮಾಡ್ತಿದ್ರು ಅದು ಚೆಕ್ ಬಂದು ಪೋಸ್ಟ್ ಮ್ಯಾನ್ ಕಡೆ ಬರ್ತಿದ್ದು ಪೋಸ್ಟ್ ಮ್ಯಾನ್ ಬಂದು ಮನಿಗೆ ಕೊಡ್ತಿದ್ದ ಅದು ನಾವು ಚೆಕ್ ತೊಗೊಂಡು ಬ್ಯಾಂಕ್ ಒಳಗೆ ಫಸ್ಟ್ ಡಿಪಾಸಿಟ್ ಮಾಡಬೇಕಿತ್ತು ಅವ್ರು ಟೈಮ್ ಹೇಳ್ತಿದ್ರು 2 days ಬಿಟ್ರಿ 3 days ಬಿಟ್ರೆ ಆಮೇಲೆ ಬಾ ಅಂತಿದ್ರು ಆಮೇಲೆ ನೆಕ್ಸ್ಟ್ ಹೋಗುವಾಗ ಮತ್ತು ಅದು ನಿಮ್ದೆಲ್ಲ ಚಲ್ ಜಮಾ ಫಾರ್ಮ್ ತುಂಬಿಕೊಡ್ರಿ ಮತ್ತು ಅವ್ರನ್ನ ಬಿಲ್ಲ ಕೊಡ್ತಿದ್ರು ಕಾಯಿನ್ ಅಂತ ಕೊಡ್ತಿದ್ರು ಅದು ಹೋಗಿ ಅವ್ರಿಗೆ ಕೊಡ್ತಿದ್ರು ಆಫ್ಟರ್ವರ್ಡ್ಸ್ ಚೇಂಜಸ್ ಆಗ್ಬೋದು ಬೈ ಇಲೆಕ್ಟ್ರಾನಿಕ್ ಪೇಮೆಂಟ್ ಓನ್ಲಿ ವಿ ಕ್ಯಾನ್ ಮೇಕ್ ಡಿಪಾಸಿಟ್ ಮಾಡ್ಬೋದು ವಿಡ್ರಾ ಮಾಡಿ ಥ್ರೂ ದ ವರ್ಲ್ಡ್ ಮಾಡ್ಬೋದು ವಿತ್ ಹೆಲ್ಪ್ ಆಫ್ ಇಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಆಗ್ಬೋದು ಓಕೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ರೆಫರ್ಸ್ ಟು ದ ಯೂಸ್ ಆಫ್ ಕಂಪ್ಯೂಟರ್ಸ್ ಟೆಲಿಕಮ್ಯುನಿಕೇಶನ್ಸ್ ಸ್ಟೋರಿಂಗ್ ಆಪ್ಟೇನಿಂಗ್ ಆ್ಯಂಡ್ ಸೆಂಡಿಂಗ್ ಇನ್ಫಾರ್ಮೇಶನ್ಸ್ ಮೀನ್ಸ್ ಥ್ರೂ ದಿಸ್ ಇಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಇನ್ಫಾರ್ಮೇಶನ್ ಸೇವ್ ಆಗ್ಬೋದು ಮೀನ್ಸ್ ಹೌ ಅಮೌಂಟ್ ವಿ ಹ್ಯಾವ್ ಟ್ರಾನ್ಸಾಕ್ಟೆಡ್
ಅದು ಸಮ್ ರೆಕಾರ್ಡ್ ತರಿಸ್ಬೋದು ವಿತ್ ಹೆಲ್ಪ್ ಆಫ್ ಕಂಪ್ಯೂಟರ್ಸ್. ಓಕೆ, ಹೌ ಮಚ್ ನಾವು ಎಷ್ಟು ಮನಿ ಮಾಡಿರಿ, ಎಷ್ಟು ಸೆಂಡ್ ಮಾಡಿರಿ, ಅದು ರೆಕಾರ್ಡ್ ತರಿಸ್ಬೋದು. ನಮ್ಮ ಕಡೆ ಎಷ್ಟು ಬ್ಯಾಲೆನ್ಸ್ ಉಳಿದು ಈಸಿಲಿ ವಿ ಕ್ಯಾನ್ ಚೆಕ್ ಮಾಡ್ಬೋದು ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ದ ಬ್ಯಾಂಕ್. ಓಕೆ, ವಿತ್ ಹೆಲ್ಪ್ ಆಫ್ ಎ ಟಿ ಎಮ್ ಆಲ್ಸೋ ವಿ ಕ್ಯಾನ್ ಚೆಕ್ ಅವರ್ ಬ್ಯಾಲೆನ್ಸ್, ವಿತ್ ಹೆಲ್ಪ್ ಆಫ್ ಮೊಬೈಲ್ಸ್ ಆಲ್ಸೋ ವೇರ್ ವಿ ಕ್ಯಾನ್ ಚೆಕ್ ದ ಬ್ಯಾಲೆನ್ಸ್. ಲೈಕ್ ಇನ್ ಗೂಗಲ್ ಪೇ ತರಿಸೋದು ನೋಡ್ರಿ, ಹೌ ಮಚ್ ಅಮೌಂಟ್ ವಿ ಹ್ಯಾವ್ ಟ್ರಾನ್ಸಾಕ್ಷನ್ ತೋರಿಸೋದು, ಹೌ ಮಚ್ ಅಮೌಂಟ್ ವಿ ನಾವು ಟ್ರಾನ್ಸ್ಫರ್ ಮಾಡಿರಿ, ಹೌ ಮಚ್ ಅಮೌಂಟ್ ವಿ ಹ್ಯಾವ್ ಟೇಕನ್ ಎಲ್ಲ ತೋರಿಸೋದು. ಮೀನ್ಸ್ ರೆಫರ್ಸ್ ಇರೋದು ಎಷ್ಟು ನಾವು ಅಮೌಂಟ್ ಸೆಂಡ್ ಮಾಡಿರಿ, ಸ್ಟೋರಿಂಗ್ ಮತ್ತು ಇನ್ಫಾರ್ಮೇಶನ್ ಗ್ಯಾದರ್ ಆಗ್ಬೋದು ಇನ್ ಇಲೆಕ್ಟ್ರಾನಿಕ್ ಬ್ಯಾಂಕಿಂಗ್. ಓಕೆ, ದಿಸ್ ವಾಸ್ ಅವರ್ ಬ್ಯಾಂಕಿಂಗ್ ಮೀನಿಂಗ್. ಓಕೆ, ಆ್ಯಂಡ್ ಒನ್ ಮೋರ್ ವಿ ಹ್ಯಾವ್ ಡೆಫಿನೇಷನ್. ಮೀನ್ಸ್ ವಾಟ್ ಈಸ್ ಡೆಫಿನೇಷನ್? ಓಕೆ, of definition of electronic banking. Okay, electronic banking anbodu a system of banking anbodu means a procedure of banking in electronic banking in which customers can view their account details. Okay, means in bank electronic banking enagbodu customers enagbodu can view andre nodabodu their accounting details nodabodu payment bills or bills yes madam ಅವ್ರ ಟ್ರಾನ್ಸ್ಫರ್ ಆಫ್ ಮನಿ ಬೈ ಮೀನ್ಸ್ ಆಫ್ ದೇರ್ ಇಂಟರ್ನೆಟ್ ಎಸ್ ಟ್ರಾನ್ಸ್ಫರ್ ಮಾಡೋದು ಅದು ತೋರಿಸ್ಬೋದು ಇನ್ ಇಲೆಕ್ಟ್ರಾನಿಕ್ ಬ್ಯಾಂಕಿಂಗ್. ಅದರ ಜೊತೆ ದ ರಿಮೋಟ್ ಆಫ್ ಡೆಲಿವರಿ ಆಫ್ ನ್ಯೂ ಆ್ಯಂಡ್ ಟ್ರೆಡಿಷನಲ್ ಬ್ಯಾಂಕಿಂಗ್ ಪ್ರಾಡಕ್ಟ್ ಸರ್ವಿಸ್ ಥ್ರೂ ಇಲೆಕ್ಟ್ರಾನಿಕ್ ಡೆಲಿವರಿ ಚಾನೆಲ್ಸ್. ಓಕೆ, ಮೀನ್ಸ್ ವಿತ್ ದ ಹೆಲ್ಪ್ ಆಫ್ ನ್ಯೂ ಟ್ರೆಡಿಷನಲ್ ಬ್ಯಾಂಕಿಂಗ್ ವಿತ್ ಹೆಲ್ಪ್ ಆಫ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್. ಓಕೆ, ಲೈಕ್ ಇನ್ ಇಲೆಕ್ಟ್ರಾನಿಕ್ ಬ್ಯಾಂಕಿಂಗ್ with the help of nowadays every banking like Axis Bank, SBI Bank, our own app, madare where we can download in Play Store, our own detailed product and services information code bodu. If you do FD means how much interest we will giving, if you transfer, okay, if you make fund relationship andre yest interest now code bodu andre details product and services code bodu with the help of electronic banking. Okay, various banking own app madare. Okay, nowadays I think present ad barligotto Airtel's, they also shifted in electronic banking. I think ad nodabodu ellaru ad barligotta in TV olaga about Airtel. Airtel means wherever you want to travel, if you don't have any money, means avaranta indara on app koligotta with the help of money transfer madabodu Airtel nu barligotta. Okay, this is nothing but electronic banking. Okay, that is see next we have modes of payments anbodu. Okay, like e-banking andre enbodu bank, modern banking is ವರ್ಚುವಲ್ ಬ್ಯಾಂಕಿಂಗ್ ಅಂದರೆ ವರ್ಚುವಲ್ ಅನ್ಬೋದು. ವರ್ಚುವಲ್ ಮೀನ್ಸ್ ಅ ಕಸ್ಟಮರ್ ಕೆನಾಟ್ ಸಿ ದ ಬ್ಯಾಂಕ್. ಓಕೆ, ಕಸ್ಟಮರ್ ಏನು ಮಾಡ್ಬೋದು, ಕೆನಾಟ್ ಸಿ ದ ಬ್ಯಾಂಕ್, ಬಟ್ ವಿತ್ ದ ಹೆಲ್ಪ್ ಆಫ್ ಟೆಕ್ನಾಲಜಿ ಹೀ ಕ್ಯಾನ್ ಕಂಡಕ್ಟ್ ದ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ ಎನಿವೇರ್ ಇನ್ ದ ವರ್ಲ್ಡ್. ಓಕೆ, ಈ ಬ್ಯಾಂಕಿಂಗ್ ಅಂದರೆ ಟುಡೇಸ್ ಮಾಡರ್ನ್ ಬ್ಯಾಂಕಿಂಗ್ ಈಸ್ ಅ ವರ್ಚುವಲ್ ಬ್ಯಾಂಕಿಂಗ್. ವರ್ಚುವಲ್ ಬ್ಯಾಂಕಿಂಗ್ ಅಂದರೆ ಏನನ್ಬೋದು, ಅ ಕಸ್ಟಮರ್ ಏನು ಮಾಡ್ಬೋದು, ಹೀ ಕೆನಾಟ್ ಸಿ ದ ಬ್ಯಾಂಕ್, ಅವ್ರ ಬ್ಯಾಂಕ್ ಕಾಣಿಸಲ್ಲ, ಬಟ್ ವಿತ್ ದ ಹೆಲ್ಪ್ ಆಫ್ ಟೆಕ್ನಾಲಜಿ he can conduct the banking activities. Okay, there are various virtual or modern banking services includes like ATM, automated teller machines, or the smart cards, or the with the help of phone banking, home banking, internet banking. These are the various methods through which customers can perform electronic banking. See, automatic teller machines andre for every customers or in martan ATMs kodtar pin kodtar. With the help of that card, he can withdraw the money. Okay, he can withdraw the money, and with the help of that card, he can deposit madabodu. Deposit machines ado alleno sometimes a card is required, or without card also we can deposit the machines. Smart cards ado, various smart cards ado, it is also like a ATMs, like credit card anbodu, credit card. Okay, ಎ ಟಿ ಎಮ್ ಒಳಗೆ ನಾವು ಯಾವ ಅಮೌಂಟ್ ಯೂಸ್ ಮಾಡ್ತೀರಿ, ನಾವು ಸಪೋಸ್ ಏನಾದ್ರೆ ಅಮೌಂಟ್ ಸೇವಿಂಗ್ ಮಾಡಿರಿ, ಡಿಪಾಸಿಟ್ ಮಾಡಿರಿ, ದ್ಯಾಟ್ ವಿ ಯೂಸ್ ವಿತ್ ಹೆಲ್ಪ್ ಆಫ್ ಎ ಟಿ ಎಮ್. ಸ್ಮಾರ್ಟ್ ಕಾರ್ಡ್ಸ್ ಅಂದರೆ ಏನನ್ಬೋದು, ಕ್ರೆಡಿಟ್ ಕಾರ್ಡ್ಸ್ ಅನ್ಬೋದು, ಎಲ್ಲರಿಗೂ ಗೊತ್ತಿರ್ಬೋದು ಕ್ರೆಡಿಟ್ ಕಾರ್ಡ್ಸ್. ಇಟ್ ಈಸ್ ಆಲ್ಸೋ ಲೈಕ್ ಅ
ATM cards with the help of phone banking, so the okay home banking or the internet banking. These are the various virtual banking, means the customer cannot see the bank, but with the help of these various methods he can perform the various, he can use, can do various activities. Okay, next we have okay, next we have electronic channels. What are the channels we have? Okay, today banks are offering various delivery channels to provide product and products and services to the customers. Okay, today banks nowadays banks in Malika are offering various delivery channels, like various products to utilize the to their customers. Okay, wait a minute. Okay, to the customers. Okay, the major channels are like ATMs, smart cards, telebanks, internet banking. This we will study in detail, how ATM works, what are the smart cards, what are the telebanking, internet banking. These are the various channels of electronic banking delivery channels. Okay, various products or various services which are providing to the customers through electronics, banks are providing. Okay, if this happens, means of course time save agli gato, cost save agli gato with the help of these channels. Okay, one by one we will study what are ATMs, how it works. Okay, we can see that ATM long forms, we can say it is automated teller machine. Okay, ATMs we can say are widely used electronic channels in banking system. Okay, we can say it is electronic channels in banking system anbodu, other jothe it is a computer control device aithe. Okay, it is a computer control device, means at which customers en madabodu, withdraw madabodu, or money withdraw madabodu, or balance check madabodu without involving any individuals. Okay, without involving any individuals. Okay, where he can withdraw the money, withdraw madabodu, balance check madabodu. Okay, to use this system, customers are given a plastic card. One type of it is a plastic card which contains like customer's names irbodu, some details irbodu of the customers. Okay, customer is given a pin number. Whenever he wants to use, he can needs enter the pin. Okay, mostly ATMs are near to the branch, but nowadays ATMs are widely accepted in all banks. Okay, with means ಏನು ಮಾಡ್ಬೋದು ಎ ಟಿ ಎಮ್ ಸಂದರ್ಭ ಏನು ಮಾಡ್ಬೋದು, ಇಟ್ ಈಸ್ ಒನ್ ಕೈಂಡ್ ಆಫ್ ಪ್ಲಾಸ್ಟಿಕ್ ಕಾರ್ಡ್ಸ್ ಅನ್ಬೋದು, ವಿಚ್ ಕಂಟೈನ್ಸ್ ನೇಮ್ ಇರ್ಬೋದು, ವ್ಯಾಲಿಡಿಟಿ ಇರ್ತದೆ, ವಾಟ್ ಈಸ್ ಅ ವ್ಯಾಲಿಡಿಟಿ ಇರ್ತದೆ, ವ್ಯಾಲಿಡಿಟಿ ಸಮ್ ನಂಬರ್ಸ್ ಇರ್ತಾವೆ. ಓಕೆ, ಥ್ರೂ ವಿಚ್ ಎ ಟಿ ಎಮ್ಸ್ ಏನು ಮಾಡ್ಬೋದು, ಕಸ್ಟಮರ್ಸ್ ವಿಡ್ರಾ ಮಾಡ್ಬೋದು, ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು ವಿದೌಟ್ ಎನಿ ಇಂಡಿವಿಜುವಲ್ಸ್. ಓಕೆ, ಅಡ್ವಾಂಟೇಜಸ್ ಏನ್ಬೋದು ಆಫ್ ಟೆನ್ಯುಲಾ ದಿಸ್ ಎ ಟಿ ಎಮ್ಸ್ ಅಂದ್ರೆ ಏನನ್ಬೋದು, 24/7 ಓಪನ್ ಇರ್ತದೆ. ಓಕೆ, ಈಸಿಲಿ ಆಕ್ಸೆಸ್ ಮಾಡ್ಬೋದು, ಈಸಿಲಿ ವಿ ಕ್ಯಾನ್ ಡೂ. ಡಿಸ್ಅಡ್ವಾಂಟೇಜಸ್ ಏನಿರ್ಬೋದು, ಯಾರಂದ್ರೆ ಡಿಸ್ಅಡ್ವಾಂಟೇಜಸ್ ಹೇಳ್ತೀರಿ ಆಫ್ ಎ ಟಿ ಎಮ್ಸ್, ಏನೇನು ಡಿಸ್ಅಡ್ವಾಂಟೇಜಸ್ ಐತಿ? ಅಡ್ವಾಂಟೇಜಸ್ 24/7 ಓಪನ್ ಇರ್ತದೆ, ಸೇವ್ ಟೈಮ್, ಟೈಮ್ ಸೇವ್ ಆಗ್ತದೆ, ವೆನ್ ಎವರ್ ವಿ ವಾಂಟ್ ವಿ ಕ್ಯಾನ್ ವಿಡ್ರಾ, ವಿ ಕ್ಯಾನ್ ಚೆಕ್ ದಮ್. ಇದು ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್, ಏನೇನು ಡಿಸ್ಅಡ್ವಾಂಟೇಜಸ್ ಅನ್ಬೋದು, ಯಾರು ಹೇಳ್ತೀರಿ ಡಿಸ್ಅಡ್ವಾಂಟೇಜಸ್ ಆಫ್ ಎ ಟಿ ಎಮ್ಸ್? ಸರ್, ಹೈ ಕಾಸ್ಟ್ ಫಾರ್ ರನ್ನಿಂಗ್ ಇಟ್. ಹೈ ಕಾಸ್ಟ್ ಅಂಡ್ ಅನದರ್ ಡಿಸ್ಅಡ್ವಾಂಟೇಜಸ್. ಓಕೆ, ಹೈ ಕಾಸ್ಟ್ ಐ ಕ್ಯಾನ್ ಮೇಬಿ. ಓಕೆ, ಸಮ್ ಲಿಮಿಟ್ಸ್ ಕೊಡ್ತಾರೆ. ಓಕೆ, ಸಿ ಇನ್ ಎ ಟಿ ಎಮ್ಸ್ ಇನ್ವಾಲ್ವ್ ಮಾಡ್ಲಿಕ್ಕೆ ಸಮ್ ಲಿಮಿಟ್ಸ್ ಕೊಡ್ತಾರೆ. ಸಪೋಸ್ ಎಸ್ ಬಿ ಐ ಟಿ ಎಮ್ ಐತಿ, ಇನ್ ದ್ಯಾಟ್ ಹಿ ಕ್ಯಾನ್ ಲಿಮಿಟ್ಸ್ ಕೊಡ್ತಾರೆ, 3 limits. ಇಫ್ ಹಿ ಕ್ರಾಸ್ ದ ಲಿಮಿಟ್ಸ್ ಮೀನ್ಸ್ if you go to another ATM, means some charges apply madtar. Okay, like 150 rupees in charges apply madtar. Sometimes the machines will be run again according to us wish. Okay, another what are the other disadvantages yaar heltare? Okay, we required safety irbeku. Okay,
in ATMs machines, we should require some safety. For that purpose, we'll security guards with that. If any problems happen, means he can help the customers. Okay. What about the others? Okay, these are the advantages and of ATMs. Next, we will see. Next, we have smart card. Okay. See, it is a chip-based microchip containing monetary value. And both it is one kind of chip. Means when a transaction is made using the card, the value is debited and the balance comes down. Means it is used for making purchasing without need of any PIN. Okay, it is a powerful card and modu which carries out functions of like ATMs, credit cards and debit cards. It is also like a debit card, we can say credit card, or we can say ATM cards. It is a monetary means where we can withdraw the money without the help of any pins and both any pin card. Okay. Next, another we have like telebanking or anything. Okay, telebanking means it is a banking over the phones. Okay, over the phones, we can do banking, mainly used for marketing banking services. Okay. It means banking over the phone is bodu ilin martha tele banking yada use agta for marketing banking services. Okay, ilin service provide madlikattar. Nowadays ellari some phones barabodu like to open account in our bank. Okay, some services kodtar. Okay, marketing martar our banking in martar marketing martar, like everyone you can get a message, open a bank account and our bank will provide you some benefits. In benefits kodtiri, minimum account balance is treasury. What are the benefits nam kade ado, nam kade enen product facilities ado. Now nim guest interest kodabodu if you deposit in this. I think everyone can get a message like open a bank account in this. Okay, here a customer can do entire non-cash related to banking over the any phone anytime maadabodu. But with the fall in mobile phone rates, mobile bankings will emerge as one of the most effective channels. So in, from this, we'll stop our class. In the coming session, I'll explain about this tele banking and one more banking in the next class. Okay. After that, we will move to the another topic, that is e-payment. E-payment and e-business. If you complete this, means second unit complete after. Okay. In a usually, in this, we'll study in tomorrow's class, the remaining topic.